ಓಕೆ, ಇನ್ನು ಬಹಿಷ್ಕಾರಗೊಳಿಸಿದಂತ ಚುನಾವಣೆ ಮತದಾನವನ್ನ ಬಹಿಷ್ಕಾರಗೊಳಿಸಿದಂತ ಗ್ರಾಮಕ್ಕೆ ಆನಂದ್ ಸಿಂಗ್ ಹೋಗಿ ಭೇಟಿಯನ್ನ ಕೊಟ್ಟಿದ್ದಾರೆ. ಮುದ್ಲಾಪುರ ಅಂತ ಹೇಳಿ ಗ್ರಾಮ, ಅದು ಚುನಾವಣೆಯನ್ನ ಮತದಾನವನ್ನ ಬಹಿಷ್ಕಾರಗೊಳಿಸಿತ್ತು. ಹಾಗಾಗಿ ಅಲ್ಲಿ ಆನಂದ್ ಸಿಂಗ್ ಹೋದ್ರು, ಅದಕ್ಕೆ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತೆ ಅದಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿದ್ರು, ಅವ್ರನ್ನ ವಾಪಸ್ ಕಳುಹಿಸಿ ಅಂತ ಹೇಳಿ. ಆದ್ರೆ ತಹಶೀಲ್ದಾರ್ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ಒಂದಿಷ್ಟು ವಾಗ್ವಾದ ನಡೆದಿದೆ ಅನ್ನೋ ಮಾಹಿತಿ ಈಗ ಬರ್ತಾ ಇದೆ. ಓಕೆ, ನನ್ನ ಸಹೋದ್ಯೋಗಿ ನವೀನ್ ಪರದೇಸಿ ನನ್ನೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನವೀನ್ ಪರದೇಸಿ, ಈಗ ಯಾಕೆ ಆ ಮುದ್ಲಾಪುರದ ಗ್ರಾಮರು ಬಹಿಷ್ಕಾರವನ್ನು ಹಾಕಿದ್ರು? ಆನಂದ್ ಸಿಂಗ್ ಅಲ್ಲಿಗೆ ಯಾಕೆ ಹೋದ್ರು? ಅವರ ಮನವೊಲಿಕೆ ಮಾಡಕ್ ಹೋಗಿದ್ದ ಕಾಂಗ್ರೆಸ್ನವ್ರು ಯಾಕೆ ವಿರೋಧ ಮಾಡಿದ್ರು? ಏನಿದೆ ಮಾಹಿತಿ? ಖಂಡಿತವಾಗ್ಲೂ ಏನಂತಂದ್ರೆ, 88 ಮುದ್ಲಾಪುರ ಅನ್ನೋದು ಇದೊಂದು ಗ್ರಾಮ, ವಿಜಯನಗರ ಕ್ಷೇತ್ರದ ಅಂದ್ರೆ ಹೊಸಪೇಟೆಯ ಪಕ್ಕದಲ್ಲಿ ಇರ್ತಕ್ಕಂತ ಒಂದು ಗ್ರಾಮ ಇದು. ಈ ಗ್ರಾಮದಲ್ಲಿ ಮೂಲಭೂತ ಸೌಕರ್ಯಗಳು ತುಂಬಾ ವಿರಳ, ಹೀಗಾಗಿ ಮತದಾನದ ಬಹಿಷ್ಕಾರವನ್ನ ಮಾಡಿದ್ರು. ಬೆಳಿಗ್ಗೆ ಏನೊಂದು 7 ಗಂಟೆಗೆ ಆರಂಭವಾದಂತ ಮತದಾನ ಯಾರು ಕೂಡ ಆ ಒಂದು ಕ್ಷೇತ್ರದಲ್ಲಿ ಆ ಒಂದು ಮತಗಟ್ಟೆಯಲ್ಲಿ ಮತದಾನವನ್ನ ಮಾಡಿಲ್ಲ. ಹೀಗಾಗಿ ಅಲ್ಲಿಗೆ ಚುನಾವಣಾ ಅಧಿಕಾರಿಗಳು ತೆರಳಿದ್ರು. ಬಳಿಕ ಅವರನ್ನ ಮನವೊಲಿಸೋಕೆ ಬಿಜೆಪಿ ಅಭ್ಯರ್ಥಿ ಆನಂದ್ ಸಿಂಗ್ ಅವರು ಕೂಡ ತೆರಳಿ ಒಂದು ಏನೊಂದು ಅವರ ಮತದಾನ ಮಾಡಿ ಅಂತ ಹೇಳಿ ಒಂದು ಮಾಡಿಕೊಂಡ್ರು. ಆ ಒಂದು ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂತ ಗ್ರಾಮಸ್ಥರು ಏನೊಂದು ಬಿಜೆಪಿ ಅಭ್ಯರ್ಥಿ ಆನಂದ್ ಸಿಂಗ್ ಅವ್ರನ್ನ ಏನೊಂದು ತರಾಟೆಯನ್ನ ತೆಗೆದುಕೊಳ್ತಾರೆ. ಇತ್ತೀಚಿನ ಹಲವಾರು ವರ್ಷಗಳಿಂದ ಅಂದ್ರೆ ಸುಮಾರು 3 ಸಾರಿ MLA ಆಗಿ ಶಾಸಕರಾಗಿ ನೀವು ಈ ಒಂದು ಸೇವೆಯನ್ನ ಸಲ್ಲಿಸ್ತಾ ಇದ್ರೆ, ಆದ್ರೆ ನಮ್ಮ ಗ್ರಾಮಕ್ಕೆ ಯಾವುದೇ ರೀತಿಯಾದಂತಹ ಮೂಲಭೂತ ಸೌಲಭ್ಯಗಳಿಲ್ಲ, ಹೀಗಾಗಿ ನಾವು ಚುನಾವಣೆಗೆ ಓಟನ್ನ ಹಾಕಲ್ಲ ಅಂತ ಹೇಳಿ ಪಟ್ಟನ್ನ ಹಿಡಿದ್ರು. ಬಳಿಕ ಅಲ್ಲಿಗೆ ಆಗಮಿಸುವಂತ ಆನಂದ್ ಸಿಂಗ್ ಕೆಲ ಹೊತ್ತು ಅವ್ರ ಜೊತೆಗೆ ಮದುವೆಯನ್ನ ಮಾಡಿಕೊಂಡ್ರು. ಆದ್ರೂ ಕೂಡ ಏನೊಂದು ಮತದಾರರು ಯಾವುದೇ ರೀತಿಯಾದಂತಹ ಅವರಿಗೆ ಪಟ್ಟಿಗೆ ಸದ್ದಿಲ್ಲ. ಹೀಗಾಗಿ ಚುನಾವಣೆಯನ್ನ ಬಹಿಷ್ಕಾರ ಮಾಡ್ತಿರುವಂತಹ ಪಕ್ಷದಲ್ಲಿರುವಂತಹ ಗ್ರಾಮಸ್ಥರನ್ನ ಈಗ ಆನಂದ್ ಸಿಂಗ್ ಮತ್ತೆ ಅಲ್ಲಿರ್ತಕ್ಕಂಥ ಚುನಾವಣಾ ಅಧಿಕಾರಿಗಳು ಮನವೊಲಿಸುವ ಯತ್ನವನ್ನ ಮಾಡ್ತಾ ಇದ್ದಾರೆ. ಓಕೆ ನವೀನ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.